हाय फ्रेंड्स, वेलकम बैक टू माय चैनल। इवत्तु मैसूर सिल्क सारीस गे तुम्बा सिंपल आगी वेटलेस आगी कुछ कटोद हेगे अंत तोरिस्ता इदीनी। क्रोश डिजाइनिगोस्कर नानु ई तरह स्वल्प मीडियम साइज मत्ते स्वल्प दोड्ड साइज बीड्स ना गोल्ड कलर गोल्ड बीड्स ना यूज माड्ता इदीनी। एंट्रेले दार तगोंडिदीनी। ಈಗ ಡಿಸೈನ್ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟು ದಾರನ ಲಾಕ್ ಮಾಡ್ಕೊಳ್ಳೋಣ ಬಟ್ಟೆಗೆ. ಇನ್ನೊಂದ್ಸಲ ಲಾಕ್ ಮಾಡ್ಕೊತ ಇದ್ದೀನಿ, ಇನ್ನೊಂದ್ಸಲ ಲಾಕ್ ಮಾಡಿಕೊಂಡು ಫಸ್ಟು ಕುಚ್ಚು ಕಟ್ಟಲಿಕ್ಕೋಸ್ಕರ 3 ಚೈನ್ನ ಹಾಕೋತಾ ಇದ್ದೀನಿ. 3 ಚೈನ್ನ ಹಾಕ್ಕೊಂಡು ಡೈರೆಕ್ಟಾಗಿ ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಮಾಡಿಕೊಂಡು ಕುಚ್ಚು ಕಟ್ಟಲಿಕ್ಕೋಸ್ಕರ ನಾವು 3 ಚೈನ್ ಹಾಕಿದ್ದೀವಲ್ಲ, ಆ ಗ್ಯಾಪಿಗೆ ಚುಚ್ಕೋಬೇಕು. ಚುಚ್ಕೊಂಡು ಮತ್ತು ನೀಡಲಿಂದ ಒಂದ್ಸಲ ದಾರ ಆಚೆ ತೆಗೆದು ಡಬಲ್ ಕ್ರೋಶ ಮಾಡ್ಕೋಬೇಕು. ಈಗ ನೋಡಿ, ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಈಗ ಡಬಲ್ ಕ್ರೋಶ ಹಾಕ್ಕೊಂಡು ಸ್ವಲ್ಪ ದಪ್ಪ ಬೀಡ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಿಗ್ ಸೈಜ್ ಬೀಡ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ನ ಆ್ಯಡ್ ಮಾಡಿದ್ಮೇಲೆ ಬೀಡ್ಗೆ ನಾವು ಲಾಕ್ ಮಾಡೋದೇನು ಬೇಡ, ಮತ್ತು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶ ಮಾಡಿಕೊಂಡು ಅಂದರೆ ನೀಡಲ್ ಮೇಲೆ ಇನ್ನೊಂದ್ಸಲ ದಾರ ತೊಗೊಂಡು ಫಸ್ಟು ನಾವು ಡಬಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ ಅದೇ ಜಾಗಕ್ಕೇ ಮತ್ತೆ ಚುಚ್ಕೋಬೇಕು. ಮತ್ತು ನೀಡಲಿಂದ ಇನ್ನೊಂದ್ಸಲ ದಾರ ಆಚೆ ತಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಈಗ ಆಗಿದೆ. ಈಗ ಮತ್ತೆ ಇನ್ನೊಂದ್ಸಲ ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಮೀಡಿಯಮ್ ಸೈಜ್ ಬೀಡ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ನಾನು ಹಾಕ್ಕೊಂಡಿರೋ ಬೀಡ್ ಬಂದು ಸ್ವಲ್ಪ ದಪ್ಪ ಇದೆ, ಇದು ಸ್ವಲ್ಪ ಮೀಡಿಯಮ್ ಇದೆ. ಬೀಡ್ನ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶ ಹಾಕೋತಾ ಇದ್ದೀನಿ. ಡಬಲ್ ಕ್ರೋಶ ಮಾಡಿಕೊಂಡೆ. ಈಗ ಮತ್ತೆ ಸ್ವಲ್ಪ ದಪ್ಪ ಬೀಡ್ನ ಯೂಸ್ ಮಾಡ್ತಾ ಇದ್ದೀನಿ, ದೊಡ್ಡ ಸೈಜ್ ಬೀಡ್ ಇದು. ನೋಡಿ, ಇಲ್ಲೇ ಗೊತ್ತಾಗುತ್ತೆ, ಇದು ಬಂದು ಸ್ವಲ್ಪ ಸ್ಮಾಲ್ ಇದೆ, ಇದು ಬಂದು ಸ್ವಲ್ಪ ದಪ್ಪ ಇದೆ. ಮತ್ತು ಇವಾಗ ಡಬಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ವ, ಅಲ್ಲಿಗೇ ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಅದೇ ಜಾಗಕ್ಕೇ ಬರುತ್ತೆ, ಬಟ್ ಮಧ್ಯ ಮಾತ್ರ ಸ್ವಲ್ಪ ದೊಡ್ಡ ಸೈಡ್ಸು ಬೀಡ್ಸ್ ಇರುತ್ತೆ. ಈಗ ಆಯಿತು, ಮತ್ತೆ ಒಂದು ಚೈನ್ ಹಾಕೋತಾ ಇದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಬೀಡ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಮಾತ್ರ ಬೀಡ್ನ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕೋತಾ ಇದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಸೇಮ್ ಮತ್ತೆ ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಮಾಡಿಕೊಂಡೆ. ಈಗ ಸ್ವಲ್ಪ ದೊಡ್ಡ ಸೈಜ್ ಬೀಡ್ನ ಯೂಸ್ ಮಾಡ್ತಾ ಇದ್ದೀನಿ. ದೊಡ್ಡ ಸೈಜ್ ಬೀಡ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ತೊಗೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕು. ಈಗ ಸ್ಟಾರ್ಟಿಂಗ್ ನಾನು ಬಟ್ಟೆಗೆ ಲಾಕ್ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡಿದ್ದೀನಿ ಕುಚ್ಚು ಕಟ್ಟಲಿಕ್ಕೋಸ್ಕರ. ಆಮೇಲೆ ಒಂದ್ಸಲ ಡಬಲ್ ಕ್ರೋಶ ಮಾಡಿಕೊಂಡು ಒಂದು ಬೀಡ್ನ ಆ್ಯಡ್ ಮಾಡಿ ಮತ್ತೆ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್ ತೊಗೊಂಡು ಬೀಡ್ನ ಲಾಕ್ ಮಾಡಿ ಮತ್ತೆ ಇನ್ನೊಂದು ಚೈನ್ನ ತೊಗೊಂಡು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಮತ್ತೆ ಅದೇ ಥರನೇ ಮಾಡ್ಕೊಂಡಿದ್ದೀನಿ, ಒಂದು ಬೀಡ್ನ ಆ್ಯಡ್ ಮಾಡಿ ಮತ್ತೆ ಡಬಲ್ ಕ್ರೋಶ, ಮತ್ತೆ ಒಂದು ಚೈನು ಒಂದು ಬೀಡ್ ಆ್ಯಡ್ ಮಾಡಿ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಮಾಡಿ ಮತ್ತೆ ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಸೊ ಕುಚ್ಚು ಕಟ್ಟಲಿಕ್ಕೋಸ್ಕರ ಇವಾಗ ನಾನು 3 ಚೈನ್ನ ಹಾಕೋತಾ ಇದ್ದೀನಿ. ಇಲ್ಲಿ ಈ ಚೈನ್ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶ ಮಾಡ್ಕೋಬೇಕು. ಸಿಂಗಲ್ ಲೈನ್ ಸ್ಟೆಪ್ಪು ಫ್ರೆಂಡ್ಸ್ ಇದು, ಬಟ್ ತುಂಬ ಚೆನ್ನಾಗಿ ಕಾಣುತ್ತೆ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆಲ್ಲ.
ಈಗ ಬೀಡ್ ಆ್ಯಡ್ ಮಾಡಿಕೊಂಡು ಮತ್ತು ನಾವು ಫಸ್ಟು ಏನು ಡಬಲ್ ಕ್ರೋಶ ಮಾಡ್ಕೊಂಡಿರ್ತೀವಿ ಅದೇ ಹೋಲ್ಗೆ ಮತ್ತು ಇನ್ನೊಂದು ಡಬಲ್ ಕ್ರೋಶನೂ ಮಾಡ್ಕೋಬೇಕು. ಈಗಾಗಿದೆ. ಈಗ ಮತ್ತೆ ಒಂದು ಚೈನ್ ಹಾಕ್ಕೊಂಡಿದ್ದೀನಿ. ಚೈನ್ ಹಾಕ್ಕೊಂಡು ಮೀಡಿಯಮ್ ಸೈಜ್ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಎರಡು ಸ್ಮಾಲ್ ಬೀಡ್ ಆದಮೇಲೆ ಮತ್ತೆ ಡಬಲ್ ಕ್ರೋಶ ಮಾಡಿಕೊಂಡು ತ್ರೀ ಚೈನ್ ಗ್ಯಾಪ್ ಮಾಡ್ಕೊಬೇಕು ಕುಚ್ಚಿಗೋಸ್ಕರ. ಇಲ್ಲ ನಮಗೆ ಕುಚ್ಚು ಬೇಡ ಅಂತ ಹೇಳಿದ್ರೆ ನೀವು ಫುಲ್ ಸ್ಯಾರಿ ಫುಲ್ಲು ಇದೇ ಥರನೇ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಒಂದು ಬಿಗ್ ಬೀಡು, ಒಂದು ಸ್ಮಾಲು, ಮತ್ತು ಬಿಗ್ಗು, ಆ ಥರ ನೋಡಿ ಈ ಥರ ಬರುತ್ತೆ. ಈಗ ಮತ್ತೆ ಒಂದು ಚೈನ್ ಹಾಕೋತಾ ಇದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಬೀಡನ್ನ ಹಾಕೋತಾ ಇದ್ದೀನಿ. ಬೀಡ್ಸ್ನ ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ತೊಗೊಂಡು ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ದೊಡ್ಡ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ. ಈಗ ಈಗ ಕುಚ್ಚು ಕಟ್ಟಲಿಕ್ಕೋಸ್ಕರ ತ್ರೀ ಚೈನ್ ಹಾಕೋತಾ ಇದ್ದೀನಿ. ತ್ರೀ ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಆದಮೇಲೆ ಸ್ವಲ್ಪ ದೊಡ್ಡ ಬೀಡನ್ನ ಹಾಕೋತಾ ಇದ್ದೀನಿ. ನೋಡಿ ಈಗ ಡಿಸೈನ್ ಕಂಪ್ಲೀಟ್ ಆಗಿದೆ. ಈ ಥರ ಕಾಣುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಲೈಟ್ ವೈಟ್ ಕೂಡ. ನಾವಿಲ್ಲಿ ಯಾವುದೂ ಜಾಸ್ತಿ ಬೀಡೆಲ್ಲ ಯೂಸ್ ಮಾಡ್ತಾ ಇರೋದು, ದೊಡ್ಡ ಬೀಡೆಲ್ಲ ಯೂಸ್ ಮಾಡಿಲ್ವಲ್ಲ, ಸೊ ಅದಕ್ಕೋಸ್ಕರ ತುಂಬ ಲೈಟಾಗಿದೆ. ಸೊ ನಾನು ಡಿಸೈನ್ ಎಂಡ್ ಮಾಡಲಿಕ್ಕೋಸ್ಕರ ಲಾಸ್ಟಲ್ಲಿ ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಆಚೆ ತೆಗಿತಾ ಇದ್ದೀನಿ. ಈಗ ನೋಡಿ ಡಿಸೈನ್ ತುಂಬ ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿ ಕಾಣುತ್ತೆ ಹಾಕಿದ್ಮೇಲೆ. ಫುಲ್ ಸ್ಯಾರಿ ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಬೇಕು ಅಂತೇಳಿದ್ರೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ಡಬಲ್ ಕ್ರೋಶ ಮಾಡ್ಕೋಬೋದು. ಒಂದು ಡಬಲ್ ಕ್ರೋಶ ಮಾಡಿಕೊಂಡು ಒಂದು ಚೈನಿಂದ ಸ್ಟಾರ್ಟ್ ಮಾಡ್ಕೋಬೋದು. ಸೊ ನಾನು ಇದನ್ನೇ ಸ್ಯಾರಿಗೆ ಹಾಕಿದ್ದೀನಿ, ತೋರಿಸ್ತೀನಿ. ಇದು ಬಂದು ಕಾಟನ್ ಸ್ಯಾರಿ ಫ್ರೆಂಡ್ಸ್. ಕಾಟನ್ ಸ್ಯಾರಿ ಬಂದು ಫುಲ್ ಗ್ರೀನ್ ಇದೆ. ಸೊ ಸ್ಯಾರಿ ಫುಲ್ಲು ಗ್ರೀನ್ ಇದೆ, ಬಾರ್ಡರ್ ಮಾತ್ರ ಪಿಂಕ್ ಇತ್ತು. ಸೊ ಪಲ್ಲು ಸೆರಗು ಕೂಡ ಗ್ರೀನಲ್ಲೇ ಜಾಸ್ತಿ ಇತ್ತು. ಸೊ ಅದಕ್ಕೋಸ್ಕರ ನಾನು ಪಿಂಕ್ ಕಲರ್ನ ಯೂಸ್ ಮಾಡಿ ಕ್ರೋಶ ಹಾಕಿದ್ದೀನಿ. ಸೇಮ್ ಡಿಸೈನ್ ನಾನು ತೋರಿಸ್ತಿದ್ನಲ್ಲ ಇವಾಗ, ಸೇಮ್ ಡಿಸೈನ್ ಇದು ನೋಡಿ. ಕುಚ್ಚು ಕಟ್ಟಿದ್ಮೇಲೆ ಈ ಥರ ಕಾಣುತ್ತೆ. ನಾನಿಲ್ಲಿ ಅವರು ಕುಚ್ಚು ಜಾಸ್ತಿ ದೂರ ಹಾಕಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಮೂರು ಬೀಡ್ ಆದಮೇಲೆ ಒಂದು ಕುಚ್ಚು ಹಾಕಿದ್ದೀನಿ. ಸೊ ನಾನಿವಾಗ ಟ್ರಯಲ್ ತೋರಿಸ್ಬೇಕಾದ್ರೆ ನಿಮಗೆ ತೋರಿಸಿದ್ದು ಎರಡು ಬೀಡ್ ಆದಮೇಲೆ ಥರ್ಡ್ ಒನ್ಗೆ ನಾನು ಕುಚ್ಚಿದ್ದು ಗ್ಯಾಪ್ ಬಿಟ್ಟಿರೋದು. ಸೊ ನೀವು ಬೇಕು ಅಂದರೆ ಆ ಥರ ಬೇಕಾದರೂ ಮಾಡ್ಕೊಬೋದು, ಇಲ್ಲಾಂದರೆ ಒಂದು ಬೀಡ್ ಒಂದು ಕುಚ್ಚು, ಒಂದು ಬೀಡ್ ಒಂದು ಕುಚ್ಚು, ಆ ಥರ ಮಾಡಿಕೊಂಡ್ರೂ ಚೆನ್ನಾಗಿ ಕಾಣುತ್ತೆ. ಡಿಪೆಂಡ್ಸ್ ಇದು ನಿಮಗೆ ಯಾವ ರೀತಿ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರು ತುಂಬ ಬೀಡ್ಸ್ ಜಾಸ್ತಿ ಕಾಣಬೇಕು ಅಂತ ಹೇಳ್ತಾರೆ, ಕೆಲವೊಬ್ಬರು ತುಂಬ ಕುಚ್ಚು ಜಾಸ್ತಿ ಹೈಲೈಟ್ ಮಾಡಿ ಅಂತ ಹೇಳ್ತಾರೆ. ಸೊ ಮೈಸೂರು ಸಿಲ್ಕ್ ಸ್ಯಾರಿಗೆ ಮತ್ತು ಕಾಟನ್ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ಈ ಡಿಸೈನ್ನ ಟ್ರೈ ಮಾಡಿದ್ದೀನಿ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಡಿಸೈನ್ ಇದು. ದಯವಿಟ್ಟು ಈ ಡಿಸೈನ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನನ್ನ ಚಾನಲ್ನ ಯಾರೆಲ್ಲ
ಶೇರ್ ಮಾಡಿಲ್ಲ, ದಯವಿಟ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಗೊತ್ತಾಗೋ ಥರ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್, ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ಮತ್ತೆ ಮತ್ತೆ ವೀಡಿಯೋದಲ್ಲಿ ಬರ್ತಾ ಇರ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.